ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನಾವಿವತ್ತು ತುಂಬಾನೇ ರುಚಿಯಾಗಿ ಒಂದ್ ರೆಸಿಪಿನ ಮಾಡ್ತಾ ಇದೀವಿ. ಟೊಮೆಟೋನ ಬಳಸಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಹೌದು, ಮನೆಯಲ್ಲಿ ಬರೀ ಟೊಮೆಟೊ ಇದ್ರೆ ಸಾಕು, ಈ ರೆಸಿಪಿ ರೆಡಿ ಆಗುತ್ತೆ. ಯಾವುದೇ ಪಲ್ಯನೂ ಬೇಡ, ಬೇಳೆನೂ ಬೇಡ, ತರಕಾರಿನು ಬೇಡ. ಅಂತೂ ಮನೆಯಲ್ಲಿ ಇವತ್ತೆ ಬರೇ ಟೊಮೆಟೊ ಇದ್ರೆ ಸಾಕು, ರೆಸಿಪಿ ರೆಡಿ. ಸೊ ಇವಾಗ ಈ ಟೊಮೆಟೊನ ನಾವು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಆಶಾ, ತುಂಬಾ ರುಚಿಯಾಗಿರುತ್ತೆ. ಇದೇ ತರ ಎಲ್ಲ ಟೊಮೆಟೊನ ಕಟ್ ಮಾಡ್ಕೊಂಡು ಬರೋಣ. ನೋಡಿ, ಎಲ್ಲ ಟೊಮೆಟೊನ ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀವಿ. ಇವಾಗ ಇಲ್ಲಿ ಹಸಿಮೆಣಸಿನ್ಕಾಯಿನೂ ಮಧ್ಯ ಸೀಳ್ಕೊಳ್ಳೋಣ. ಮಧ್ಯದಲ್ಲಿ ಈ ತರ ಸೀಳ್ಕೊಳ್ಳೋಣ. ಇದು ಒಗ್ಗರಣೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ನೋಡಿ, ಮೆಣಸಿನ್ಕಾಯಿನೂ ಎಲ್ಲ ಈ ತರ ಕಟ್ ಮಾಡ್ಕೊಂಡಿದೀವಿ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ನೋಡಿ, ಇವಾಗ ನಾವು ಫ್ರೈ ಮಾಡ್ಕೊಳಕ್ಕೆ ಒಂದ್ ಸಣ್ಣ ಬಾಣಲಿನ ಇಟ್ಕೊಂಡಿದೀವಿ. ಒಂದ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೊಂಡಿದೀವಿ. ನೀವು ಈ ಪೌಡರ್ನ ಜಾಸ್ತಿ ಮಾಡ್ಬೇಕಾದ್ರೂ ಇಟ್ಕೊಬಹುದು, ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ನೋಡಿ, ಒಂದ್ ಮುಕ್ಕಾಲ್ ಸ್ಪೂನ್ ಆಗುವಷ್ಟು ಮೆಣಸನ್ನ ಹಾಕೊಂಡಿದೀವಿ. ಒಂದ್ ಸ್ವಲ್ಪ ಮೆಂತ್ಯನ ಹಾಕೊಂಡಿದೀವಿ, ಒಂದ್ ಫೋರ್ತ್ ಸ್ಪೂನ್ ಆಗುತ್ತೆ ಇದು ಮೆಂತ್ಯ. ನೋಡಿ, ಇಷ್ಟನ್ನು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಸೊ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವ್ ಇದನ್ನ ಹುರ್ಕೊಳ್ಳೋಣ. ಘಮ್ ಅಂತ ವಾಸನೆ ಬರೋ ತನಕ ನಾವ್ ಇದನ್ನ ಹುರ್ಕೋಬೇಕು, ಬಟ್ ಸಿಹಿ ಹೋಗ್ಬಾರ್ದು. ನೋಡಿ, ಈ ತರ ಇದು ಚೆನ್ನಾಗಿ ಘಮ್ ಅಂತ ವಾಸನೆ ಬರ್ತಾ ಇದೆ. ಲೋ ಫ್ಲೇಮ್ ಅಲ್ಲಿ ನಾವು ಇದು ತುಂಬಾ ಚೆನ್ನಾಗಿ ಹುರ್ಕೊಂಡಿದೀವಿ. ಸ್ವಲ್ಪ ಸಿಹಿದೋಗಿಲ್ಲ, ಸ್ವಲ್ಪ ರೆಡಿಶ್ ಆಗಿದೆ ಅಷ್ಟೇನೆ. ಸೊ ಇದು ಚೆನ್ನಾಗಿ ಹುರ್ಕೊಂಡ ನಂತರ ಇವಾಗ ಇದ್ರೊಳಗಡೆ ನಾವು ಒಂದ್ ಸ್ವಲ್ಪ ಏನ್ ಹಾಕೊಳ್ಳೋಣ ಆಶಾ? ಕಡಲೆನ ಹಾಕೊಳ್ಳೋಣ. ಕಡಲೆನ ಹಾಕೊಳ್ಳೋಣ. ಇದರಿಂದ ಏನಾಗುತ್ತೆ, ಒಳ್ಳೆ ಫ್ಲೇವರ್ ಬರುತ್ತಾ? ಸ್ವಲ್ಪ ಗಟ್ಟಿನೂ ಬರುತ್ತೆ. ಓಕೆ, ಟೇಸ್ಟ್ ಚೆನ್ನಾಗಿರುತ್ತೆ. ಜಸ್ಟ್ ಇದು ಒಂದ್ ಸೆಕೆಂಡ್ ಅಷ್ಟೇ ಕಡಲೆನ ಹಾಕೊಂಡು ಹುರ್ಕೊಳ್ಳೋಣ. ಸೊ ನೋಡಿ, ಇದು ಚೆನ್ನಾಗಿ ಹುರ್ಕೊಂಡಿದೆ. ಇವಾಗ ಫ್ಲೇಮ್ ಅನ್ನ ಆಫ್ ಮಾಡಿಬಿಟ್ಟು ಇದನ್ನ ಆರದ ನಂತರ ನಾವು ಮಿಕ್ಸಿ ಮಾಡ್ಕೊಂಡು ಬರೋಣ. ಇದು ಚೆನ್ನಾಗಿ ಆರ್ಬೇಕು, ಆವಾಗಲೇ ಮಿಕ್ಸಿ ಮಾಡ್ಕೊಳ್ಳಿ. ಸೊ ಅಷ್ಟೊತ್ತನ ಇದು ಆರಿ ಮಿಕ್ಸಿ ಮಾಡ್ಕೊಂಡು ಬರೋ ತನಕ ಇಲ್ಲಿ ನಾವು ಒಂದು ಒಗ್ಗರಣೆಯನ್ನ ಹಾಕೊಳ್ಳೋಣ. ನೋಡಿ, ಇಲ್ಲಿ ನಾನು ದಪ್ಪ ತಳ ಇರೋದೊಂದು ಕುಕ್ಕರನ್ನ ತಗೊಂಡಿದ್ದೀನಿ. ನಿಮ್ಮ ಹತ್ರ ಬಾಣಲಿ ಇದ್ರೆ ಬಾಣಲಿ ತಗೊಳ್ಳಿ, ಕಡಾಯಿ ಇದ್ರೆ ಕಡಾಯಿನ ತಗೊಳ್ಳಿ, ಬಟ್ ತಳ ಮಾತ್ರ ದಪ್ಪ ಇರಬೇಕು. ಇವಾಗ ಇದು ಬಾಣಲಿ ಚೆನ್ನಾಗಿ ಬಿಸಿ ಆದ ನಂತರ ಇದ್ರೊಳಗಡೆ ನಾವು ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆನೂ ಜಾಸ್ತಿ ಬೇಕಾಗಿಲ್ಲ. ಸೊ ಕಡಿಮೆ ಸಾಮಗ್ರಿಯಲ್ಲಿ ನಾವು ಈ ತರ ಒಂದು ರೆಸಿಪಿನ ಮಾಡ್ಕೋಬಹುದು. ಎಣ್ಣೆ ಚೆನ್ನಾಗಿ ಕೈದಿರ್ಬೇಕು. ನೋಡಿ, ಇವಾಗ ಸಾಸಿವೆ ಹಾಕೊಳ್ತಾ ಇದೀವಿ. ಇಲ್ಲೊಂದು ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಎರಡೂ ಚೆನ್ನಾಗಿ ಸ್ಲೆಟರ್ ಆಗಿರ್ಬೇಕು. ನೋಡಿ ನೋಡಿ, ಸೌಂಡ್ ಬರ್ತಾ ಇದೆಲ್ಲ, ಸಿಡಿದ್ಮೇಲೆ ಚೆನ್ನಾಗಿರುತ್ತೆ. ಇವಾಗ ಹಸಿಮೆಣಸಿನ್ಕಾಯಿನ ನಾವೇನ್ ಸೀಳು ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ. ಅದ್ರ ಜೊತೆನೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿ, ಅರ್ಧ ಈರುಳ್ಳಿನೇ ನಾನು ಇಲ್ಲಿ ತಗೊಂಡಿರೋದು, ಚಿಕ್ಕದು. ಜಾಸ್ತಿ ಈರುಳ್ಳಿ ಬೇಕಾಗಲ್ಲ ಗೊತ್ತಿಲ್ಲ? ಅಲ್ಲ ಅಲ್ಲ, ಸ್ವಲ್ಪನೇ ತಗೋಬೇಕು. ಇವಾಗ ಇಲ್ಲಿ ನಾನು ಕರಿಬೇವು ತಗೊಂಡಿದ್ದೀನಿ. ನೋಡಿ, ಕರಿಬೇವು ಜಾಸ್ತಿ ಹಾಕೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಮತ್ತೆ ಫ್ಲೇವರ್ ಬರುತ್ತೆ. ಈ ಕಡ್ಡಿನ ತೆಗೆದಿಟ್ಕೊಳ್ಳೋಣ, ಆಮೇಲೆ ಇದ್ರದ್ದು ಯೂಸ್ ಆಗುತ್ತೆ. ಇವಾಗ ಬರೀ ಇದು ಕರಿಬೇವನ್ನ ಮಧ್ಯದಲ್ಲಿ ಒಂದ್ಸರ್ತಿ ಹಿಂಗೆ ಕೈಯಿಂದ ಕಟ್ ಮಾಡಿ ಹಾಕೊಳ್ಳೋಣ. ತುಂಬಾ ಚೆನ್ನಾಗಿ ರುಚಿ ಬರುತ್ತೆ. ಈರುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ ಎಲ್ಲಾನು ಒಂದ್ ಸ್ವಲ್ಪ ಕೆಂಪದಾಗಿ ಆಗೋ ತನಕ ಹುರ್ಕೊಳ್ಳೋಣ. ನೋಡಿ, ತರ ಫ್ರೈ ಮಾಡ್ಕೋಬೇಕು. ಇವಾಗ ಇದ್ರ ಒಳಗಡೆ ನಾವು ಬೆಳ್ಳುಳ್ಳಿನ ಹಾಕೊಳ್ಳೋಣ. ಬೆಳ್ಳುಳ್ಳಿ ಮತ್ತೆ ಶುಂಠಿ ಎರಡು ಜಜ್ ಬಿಟ್ಟು ತಗೊಂಡಿರೋದು. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೋಬೇಕಾ? ಹೌದು, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನು ಸಹ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಹಸಿ ವಾಸನೆ ಹೋಗೋ ತನಕ. ಬೆಳ್ಳುಳ್ಳಿ ಮತ್ತೆ ಶುಂಠಿ ಒಂದ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿನೇ ಹಾಕೊಳ್ಳಿ. ಶುಂಠಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿ, ಬೆಳ್ಳುಳ್ಳಿ ಜಾಸ್ತಿ ಕ್ವಾಂಟಿಟಿನ? ಹೌದು, ಹಾಗೂ ನಡೆಯುತ್ತೆ. ಇಲ್ಲ ನಿಮ್ಗೆ ಸ್ವಲ್ಪ ಈ ರಸಮ್ ಸ್ಟ್ರಾಂಗ್ ಬೇಕು ಅಂದ್ರೆ ಎರಡು ಈಕ್ವಲ್ ಕ್ವಾಂಟಿಟಿಯಲ್ಲಿ ಹಾಕೊಳ್ಳಿ. ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಆಗಿದೆ. ಬೆಳ್ಳುಳ್ಳಿ ಶುಂಠಿ ಜಾಸ್ತಿ ಫ್ರೈ ಮಾಡೋದೇನು ಬೇಕಾಗಿಲ್ಲ. ಇವಾಗ ನಾನು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡಿರೋದು. ನಾವು ಬೆಳ್ಳುಳ್ಳಿನ ಜಜ್ಜಿರೋದ್ರಿಂದ ತುಂಬಾ ಚೆನ್ನಾಗಿ ಬರ್ತಾ ಇದೆ ಫ್ಲೇವರ್. ಇವಾಗ ನೋಡಿ, ನಾವು ಏನು ಟೊಮೆಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಲ್ಲ, ಆ ಟೊಮೆಟೊನ ಹಾಕೊಳ್ಳೋಣ. ಈ ಟೊಮೆಟೊನ ಮಿಕ್ಸಿ ಕೂಡ ಹಾಕೋಬೋದಾ? ಹೌದು, ನಿಮ್ಮ ಹತ್ರ ಟೈಮ್ ಇಲ್ಲ ಅಂದ್ರೆ ಟೊಮೆಟೊನ ಕಟ್ ಮಾಡಿ ಹಿಂಗ್ ಹಾಕೊಳ್ಳೋದಕ್ಕಿಂತ ಮಿಕ್ಸಿಯಲ್ಲಿ ಹಾಕೊಳ್ಳಿ. ಸೊ ಇವಾಗ ಫ್ಲೇಮ್ ಅನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ಹುರ್ಕೋಬೇಕು ಆಶಾ. ಸೊ ಇದೆಲ್ಲಾನು ಟೊಮೆಟೊ ತುಂಬಾ ಸಾಫ್ಟ್ ಆಗಬೇಕು. ಸಾಫ್ಟ್ ಆಗಿ ಇಲ್ಲೇ ಸ್ಮ್ಯಾಶ್ ಆಗೋ ತನಕ ನಾವು ಇದನ್ನ ಹುರ್ಕೋಬೇಕು. ಸೊ ಟೊಮೆಟೊ ಬೇಗ ಸ್ಮ್ಯಾಶ್ ಆಗಬೇಕು ಅಂತೇಳಿ ಇಲ್ಲಿ ನಾನು ರೇವಗೆನ ತಗೊಂಡಿದ್ದೀನಿ. ನೀವೇನು ಮಜ್ಜಿಗೆ ಕಡಿತೀರಲ್ಲ, ಆ ಮಜ್ಜಿಗೆ ಕಡಿಯೋದನ್ನ ತಗೊಂಡ್ಬಿಟ್ಟು ಇದನ್ನ ಈ ತರ ಸ್ಮ್ಯಾಶ್ ಮಾಡುತ್ತಾ ಇಲ್ಲಿ ನಾವು ಹೈ ಫ್ಲೇಮಲ್ಲಿ ಹುರ್ಕೊಳ್ಳೋಣ.
ನೋಡಿ ಇವಾಗ ನೀಟಾಗಿ ಸ್ಮ್ಯಾಶ್ ಆಗಿದೆ. ನಾವು ಸ್ವಲ್ಪ ಕೈಯಲ್ಲಿ ಕುಟ್ಟೆ ಸ್ಮ್ಯಾಶ್ ಮಾಡಿರೋದ್ರಿಂದ ಬೇಗ ಸ್ಮ್ಯಾಶ್ ಆಗುತ್ತದು. ನೆಕ್ಸ್ಟ್ ಏನಾಗ್ತೀವಿ ಗೊತ್ತಿವಾ? ಇವಾಗ ಇದ್ರೊಳಗಡೆ ನಾನು ಸ್ವಲ್ಪ ಅರ್ಶಿನದ ಪುಡಿ ಹಾಕೋತೀನಿ. ಅರ್ಶಿನದ ಪುಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ನಾವು ಮಿಕ್ಸಿ ಮಾಡ್ಕೊಂಡ್ಬಂದಿವಲ್ಲ, ಆ ಪೌಡರ್ ಕೂಡ ಹಾಕೊಳ್ತಾ ಇದ್ದೀವಿ. ಎಷ್ಟು ಸ್ಪೂನ್ ಹಾಕ್ತೀವಿ ಪ್ರತಿಭಾ? ಇದು 2 ಸ್ಪೂನ್ ಹಾಕ್ತೀನಿ ನಾನು. ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ. ಇದ್ರೊಳಗಡೆ ಮೆಣಸು, ಜೀರಿಗೆ, ನಾವೇನು ಮಸಾಲೆ ಹುರ್ಕೊಂಡಿದ್ವಲ್ಲ ರಸಮ್ಗೆ, ಅದೇ ರಸಮ್ ಮಸಾಲನ್ನೇ ಇದ್ರೊಳಗಡೆ. ಸೊ ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೆಣಸು ಮತ್ತು ಜೀರಿಗೆದು ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ. ಇದ್ರೊಳಗಡೆ ಬೇರೆ ಯಾವುದೇ ಮಸಾಲೆ ಬೀಳಲ್ಲ, ಮೆಣಸು ಜೀರಿಗೆ ಮಾತ್ರ ಬೀಳುತ್ತೆ. ಹಸಿಮೆಣಸಿನಕಾಯಿ ಹಾಕಿರ್ತೀವಿ. ಹೌದು, ಇಲ್ಲಿ ನಿಂಬೆಹಣ್ಣು ಗ್ರಾಸ್ತ್ರದ್ದು ಹುಣಸೆ ಹಣ್ಣು ತಗೊಂಡು ನೆನೆಸಿ ಅದರ ರಸನ ಹಾಕೊಳ್ತಾ ಇದ್ದೀವಿ. ನಾನು ಆ ಥರ ಹುಣಸೆ ಹಣ್ಣು ಹಾಕೋದ್ರಿಂದ ಕೂಡ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದು. ಬಟ್ ನೀವು ಇಲ್ಲ ಟೊಮೆಟೊಂದನ್ನೇ ತುಂಬ ಜಾಸ್ತಿ ಹುಳಿಯಾಗಿದೆ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಪ್ರತಿಭಾ, ಇವಾಗ ಇದ್ರೊಳಗಡೆ ನಾವು ಬಿಸಿ ಬಿಸಿ ನೀರನ್ನು ಹಾಕೋತಾ ಇದ್ದೀನಿ. ಕುದಿಯೋ ನೀರೇ ನಾನು ಇದ್ರೊಳಗಡೆ ಹಾಕೋತಾ ಇದ್ದೀನಿ. ನೀರು ಎಷ್ಟು ಹಾಕಬೇಕು ಪ್ರತಿಭಾ? ನಾನು ಇಲ್ಲಿ 5 ಗ್ಲಾಸಷ್ಟು ನೀರನ್ನು ಹಾಕೊಂಡಿದ್ದೀನಿ ಇವಾಗ, ಅಷ್ಟು ಟೊಮೆಟೋಗೆ. ಒಂದ್ಸರಿ ಟೇಸ್ಟ್ ಮಾಡಿ ಹುಳಿ ಜಾಸ್ತಿ ಇದ್ರೆ ಇನ್ನೊಂದು ಗ್ಲಾಸ್ ಹಾಕೋಬಹುದು. ಹಾಕೋಬಹುದು, ನಮ್ಮ ಮನೇಲಿ ಎಲ್ಲರಿಗೆ ರಸಮ್ ತುಂಬ ಇಷ್ಟ, ಹಾಗಾಗಿ ಜಾಸ್ತಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಒಳ್ಳೆ ಟೇಸ್ಟ್ ಮತ್ತೆ ಫ್ಲೇವರ್ ಬರಲಿ, ಹುಳಿ ಹುಳಿ ರುಚಿ ರುಚಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬೆಲ್ಲನ ಹಾಕೋತಾ ಇದ್ದೀನಿ. ಖರೆ ನಮ್ಮ ಬೆಲ್ಲ ಬೇಡ, ಖಾರ ಖಾರ ಹುಳಿ ಹುಳಿನೇ ಇರಲಿ ಅಂದರೆ ಬೆಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ಬೆಲ್ಲ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಕೂಡ ಆಗಲ್ಲ ಅಂತೆಲ್ಲ ಪ್ರತಿಭಾ? ಹೌದು, ಬೆಲ್ಲ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ, ಒಳ್ಳೇದು ಹೆಲ್ತಿಗೆ. ಇನ್ನು ಸಕ್ಕರೆನ ಸ್ಕಿಪ್ ಮಾಡಿ, ಸಕ್ಕರೆ ತಿನ್ನಬೇಡಿ, ಅದ್ರ ಬದಲಾಗಿ ಬೆಲ್ಲನ ಯೂಸ್ ಮಾಡ್ಕೊಳ್ಳಿ ಮನೆಯಲ್ಲಿ. ಅದರಿಂದ ಐರನ್ ಕಂಟೆಂಟು ಜಾಸ್ತಿ ಸಿಗುತ್ತೆ, ಬೆಲ್ಲದ್ರಲ್ಲಿ ಐರನ್ ಕಂಟೆಂಟ್ ಇರುತ್ತೆ. ಇವಾಗ ರುಚಿಗೆ ಉಪ್ಪು ಹಾಕೊಳ್ಳೋಣ. ನೋಡಿ ಇವಾಗ ಹೈ ಫ್ಲೇಮಲ್ಲಿನೇ ಇದು ಒಂದು 2 ಕುದಿ ಬರೋ ತನಕ ಕುದಿಸ್ಕೋಬೇಕು. ರಸಮ್ಗೆ ಎಷ್ಟು ಕುದಿಯುತ್ತೆ ಅಷ್ಟೇ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದೇ ಬೇಳೆ ಬೇಡ, ಯಾವುದೇ ತರಕಾರಿ ಬೇಡ. ಶೀತ ಆದಾಗ, ಜ್ವರ ಬಂದಾಗ ನಾರ್ಮಲ್ ಆಗಿನೂ ಬಾಯಿ ಕೆಟ್ಟಿದೆ ಅಂದಾಗ ಆ ಟೈಮಲ್ಲಿ ನೀವು ಈ ಥರ ಮಾಡಿಕೊಂಡು ಬೇಕಂದರೆ ಲೋಟಕ್ಕೆ ಹಾಕೊಂಡು ಕುಡಿಬೋದು, ಇಲ್ಲ ಅನ್ನದ ಜೊತೆನೂ ತಿನ್ಬೋದು. ಒಂದು 5 ನಿಮಿಷ ಕುದಿಸ್ಕೋಬೇಕಲ್ವಾ? ಹೌದು, ಇದನ್ನೊಂದು 5 ನಿಮಿಷ ಕುದಿಸ್ಕೋಬೇಕು, ಯಾಕಂದ್ರೆ ಅದು ಕುದಿಸೋದ್ರಿಂದ ಮೆಣಸು ಜೀರಿಗೆದು ಫ್ಲೇವರ್ ಬಿಡುತ್ತೆ. ಸೊ ಇದನ್ನು ಕುದಿಸ್ಕೊಳ್ಳೋಣ. ನೋಡಿ ಇದು ಕುದೀತಾ ಇದೆ. ಇದು ಇಲ್ಲಿಲ್ಲಂದ್ರೂ ಒಂದು 5 ನಿಮಿಷ ಕುದಿಸ್ಕೋಬೇಕು. ಇವಾಗ ಚೆನ್ನಾಗಿ ಕುದಿಬೇಕಾದ್ರೆ ಇದ್ರೊಳಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ನೋಡಿ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನೋಡಿ, ನಾವು ಕರಿಬೇವಿಂದು ಕಡ್ಡಿ ತೆಗೆದಿಟ್ಕೊಂಡಿದ್ವಲ್ಲ, ಇದನ್ನು ಮುರಿದ್ಬಿಟ್ಟು ಇದ್ರೊಳಗಡೆ ಹಾಕೊಳ್ಳೋಣ. ಇದರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ, ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಸೊ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮಗೆ ನಮ್ಮ ರೆಸಿಪಿ ಹೇಗನ್ಸುತ್ತೆ ಅಂತಲೂ ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು. ಥ್ಯಾಂಕ್ ಯು ಸೋ ಮಚ್.